ಸ್ನೇಹಿತರೆ ನಮಸ್ಕಾರ, ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಭಾಳಷ್ಟು ಜನ ಎಲ್ಲ ಕಮೆಂಟ್ಸ್ ಮಾಡ್ತಾ ಇದ್ರು ಸರ್, ನಮಗೆ ಬೇರೆ ಬೇರೆ ತಳಿ ವಿಶೇಷವಾದ ತಳಿಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಅಂತಂದರೆ ಹೈದರಾಬಾದ್ ತಳಿ ಇದೆ. ಇದನ್ನು ಕಿವಿ ನೋಡಿ ಆ ಥರ ಇದೆ, ವೈಟ್ ಐಸ್ ಇದೆ. ಹೈದರಾಬಾದ್ ಕಡೆ ಏನಂದರೆ ಆ ಕಡೆ ಒಂದು ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ, ಅಂದರೆ ಹೈದರಾಬಾದ್ ತಳಿ ಇದೆ. ಇದನ್ನು ಎಲ್ಲದಕ್ಕೂ ವ್ಯಾಕ್ಸಿನೇಷನ್ ಮಾಡ್ತಾರೆ, ಅಲ್ಲಿ ವ್ಯಾಕ್ಸಿನೇಷನ್ ಮಾಡಿ ಕೊಡ್ತಾರೆ ನಿಮಗೆ. ಅದನ್ನು ನೋಡಿ ಕಾಣ್ತಿದೆ, ನೋಡಿ ಯುನೀಕ್ ಇದೆ ಅದನ್ನು ಬ್ರೀಡ್. ಇದನ್ನು ಅಂದರೆ ನಮ್ಮ ಒಂದು ಲೋಕಲ್ ಮೇಕೆಗಳಿಗೆ ಕ್ರಾಸಿಂಗ್ ಮಾಡಿಸಿದರೆ ಒಂದು ಉತ್ತಮ ರಿಸಲ್ಟ್ ಇರುತ್ತೆ ಇದರಿಂದ. ಇಲ್ಲಿ ನೀವು ನೋಡ್ತಾ ಇರೋದು ಏನಂತಂದರೆ ವಿಲಾಯಿತಿ ಅಂತಂದರೆ ಕಾಶ್ಮೀರಿ ತಳಿ. ಇದನ್ನು ಇದು ನಮ್ಮ ಕಡೆ ಭಾಗದಲ್ಲಿ ಈಗ ಜಾಸ್ತಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಒಂದು ಸಿರೋ ಇದೆ ಅವ್ರದ್ದು. ಆ ಕಾಶ್ಮೀರಿ ತಳಿ ಏನಂತಂದರೆ ತುಂಬ ಒಂದು ಯೂನಿಕ್ ಇದೆ ಅದನ್ನು. ಇದು ಬೋಯರ್ ಇದೆ, ಒಂದು ಬೋಯರ್ ಅಂತಂದರೆ ನೀವು ಬ್ರೀಡರ್ ಅಂತಂದರೆ ಬ್ರೀಡರ್ ಆಗಿನೂ ನೀವು ಯೂಸ್ ಮಾಡ್ಕೋಬೋದು ಬೋಯರ್ ತಳಿ ಅಂತೇಳಿ. ಹಂಗಾದ್ರೆ ವಿಶೇಷವಾಗಿ ಜಾಸ್ತಿ ಜನಕ್ಕೆ ಈ ತಳಿಗಳ ಬಗ್ಗೆ ಅಲ್ಲಿ ಗೊತ್ತಿಲ್ಲ, ಬೋಯರ್ ಆಗಲಿ ಕಾಶ್ಮೀರಿ ತಳಿ ಆಗಲಿ. ಸೊ ಹಂಗಾಗಿ ಇವು ಜನಗಳಿಗೆ ಗೊತ್ತಾಗಲಿ ಅನ್ನೋದೇ ಉದ್ದೇಶ. ಹಂಗಾಗಿ ಅವ್ರು ತರಿಸಿದ್ದಾರೆ ಅಲ್ಲಿಂದ ಲಕ್ಕಿಯವರು, ವಿಶೇಷವಾಗಿ ಸಾಕಾಣಿಕೆ ಮಾಡೋರಿಗೆ. ಇದು ಬರ್ಬರಿ ತಳಿ ಇದೆ. ಸೊ ಭಾಳಷ್ಟು ಇಲ್ಲ, ಬ್ರೀಡರ್ಗಳು ಕೆಲವೊಂದನ್ನು ತರಿಸಿದ್ದಾರೆ ಅಷ್ಟೇ. ಅವ್ರನ್ನ ವಿಶೇಷವಾಗಿ ಬೇಕಾದವರಿಗೆ ಮನೆಯಲ್ಲಿ ಅದರ ಫಾರ್ಮಲ್ಲಿ ಬ್ರೀಡರ್ ಆಗಿ ಸೆಟಪ್ ಮಾಡ್ಕೊಳ್ಳೋರಿಗೆ ಅಥವಾ ಮನೆಯಲ್ಲಿ ಒಂದೆರಡು ಸಾಕಾಣಿಕೆ ಮಾಡೋರಿಗೂ ಉತ್ತಮವಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಹಂಗಾಗಿ ಇದು ಯಾವುದೇ ತಳಿಗಳು ನಿಮ್ಗೆ ಬೇಕಾಗಿದ್ದು ಅಂತಂದರೆ ಬೋಯರ್ ಇದೆ, ಆಮೇಲೆ ವಿಲಾಯಿತಿ ಅಂತಂದರೆ ಅಲ್ಲಿದೆ ಕಾಶ್ಮೀರಿ ತಳಿ, ಅದು ತುಂಬ ಒಂದು ವಿಶೇಷವಾದದ್ದು. ಇದು ನೋಡಿ ಕಾಣ್ತಾ ಇದೆ ನಿಮಗೆ, ಆ ಶಿರೋಯಿನ ತಂದಿದ್ದಾರೆ ಅವರು. ಎಲ್ಲರೂ ಯುನೀಕ್ ತಳಿಗಳು ಅಂದರೆ ಭಾಳ ತಂದಿದ್ದಿಲ್ಲ, ಸ್ವಲ್ಪ ತಂದಿದ್ದಾರೆ ಅವರು. ಒಂದು ಶಿರೋ ಇದೆ, ಬೋಯರ್ ಇದೆ, ಅದ್ರ ಜೊತೆ ಏನಂತಂದರೆ ಕಾಶ್ಮೀರಿ ತಳಿನೇ ತುಂಬ ಒಂದು ವಿಶೇಷ ಇದೆ. ಅದನ್ನು ಭಾಳಷ್ಟು ಜನಕ್ಕೆಲ್ಲ ಅದ್ರ ಬಗ್ಗೆ ಅಲ್ಲಿ ಗೊತ್ತಿಲ್ಲ. ಅದನ್ನು ಆ ಕ್ರಾಸಿಂಗ್ ಪ್ರಪೋಸ್ ಯೂಸ್ ಮಾಡ್ತಾ ಇರಲಿ, ನೋಡಿ ಕಾಣ್ತಾ ಇದೆ ಅದನ್ನು ಹೆಂಗಿದೆ ಅಂತೇಳಿ ಕಾಶ್ಮೀರಿ ತಳಿ ಹುಡ್ರನ್ನ ನೋಡಿ ಕಾಣ್ತಾ ಇದೆ. ನಮ್ಮ ಒಂದು ನಾಟಿ ಕುರಿಗಳಿಗೆ ಆಮೇಲೆ ಇವಕ್ಕೆಲ್ಲ ನೀವು ಕ್ರಾಸಿಂಗ್ ಮಾಡಿಸೋಕ್ಕೆ ತುಂಬ ಒಂದು ಉತ್ತಮವಾದ ಹುಡ್ರನ್ನ ಇಲ್ಲಿ ನೋಡಿ ಆ ಥರ ಇದೆ ಅಂತೇಳಿ. ಅದೇ ತುಂಬ ಒಂದು ಜಬರ್ದಸ್ತ್ ಪವರ್ಫುಲ್ ಆಗಿರುತ್ತೆ ಬ್ರೀಡರ್ಗಳು ಹುಡ್ರನ್ನೆಲ್ಲ. ಅಂದರೆ ನಮ್ಮ ಭಾಗ ಕಡೆಗೂ ಹೊಂದ್ಕೊಳ್ತಾವೇನು ಅಂತ ಕೇಳ್ತಾರೆ, ಹೊಂದ್ಕೊಳ್ತಾವೆ ಖಂಡಿತ. ಅದನ್ನು ನಿಮ್ಮ ಒಂದು ನಾಟಿ ಮೇಕೆಗಳು ಅಂತ ನಾಟಿ ಕುರಿಗಳ ಜೊತೆಯಲ್ಲಿ ಬಿಟ್ರೆ, ಸೊ ಕ್ರಾಸಿಂಗ್ ಪ್ರಪೋಸ್ ಚೆನ್ನಾಗಿ ಯೂಸ್ ಮಾಡ್ತಾರೆ ಭಾಳಷ್ಟು ಜನ ಎಲ್ಲ. ವಿಶೇಷವಾಗಿ ಭಾಳಷ್ಟು ಜನ ಆಸಕ್ತಿ ಇರೋರೇ ಇವ್ರನ್ನ ಸಾಕಾಣಿಕೆ ಮಾಡ್ತಾರೆ ಸರ್. ಭಾಳಷ್ಟು ಜನ ಅಂತಿರ್ತಾರೆ, ಸರ್ ನಮಗೆ ಹಿಂಗೆ ಇವ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ, ಹಾಗೆ ಹೀಗೆ ಅಂತಿರ್ತಾರೆ. ಬಟ್ ಸಾಕಾಣಿಕೆ ಮಾಡೋದು ಅನ್ನೋದು ಒಂದು ಕ್ರೇಜ್. ಅದನ್ನು ಬೇರೆ ಬೇರೆ ತಳಿಗಳು ನಮ್ಮ ಫಾರ್ಮಲ್ಲಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಅಂತೇಳಿ ಭಾಳಷ್ಟು ಜನಕ್ಕೆ ವಿಭಿನ್ನವಾದ ತಂದ ಇಟ್ಟರೆ ಅಂತಂದರೆ ಫಾರ್ಮಲ್ಲಿ ಜನರ ಆಕರ್ಷಣೆ ಜಾಸ್ತಿ ಇರುತ್ತೆ. ಸೊ ಒಂದೇ ಟೈಪ್ ತಂದಿಡೋದಕ್ಕಿಂತ ಫಾರ್ಮಲ್ಲಿ ವಿಭಿನ್ನವಾದ ತಂದಿಟ್ರೆ ಅಂತಂತಂದರೆ ಜನರ ಆಕರ್ಷಣೆ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ ಕಾಣ್ತಾ ಇದೆ ಹೆಂಗಿದೆ ಹೈದರಾಬಾದ್ ತಳಿ ಅಂತೇಳಿ. ತಳಿ ನೋಡಿದರೆ ಗೊತ್ತಾಗುತ್ತೆ ಒಂದು ವಿಶೇಷತೆ ಹೆಂಗಿದೆ, ಅವ್ರ ಕಿವಿ ಏನು, ಅವ್ರ ವಿಶೇಷತೆ ಏನು, ಗಿಣಿ ಮೂಗು ಥರ ಇದೆ. ಸೊ ಆ ಥರ ಅವ್ರ ತಳಿಗಳು ನೀವು ತಂದು ನೀವು ಫಾರ್ಮಲ್ಲಿ ಇಟ್ಟರೆ ಅದ್ರದ್ದು ಒಂದು ಅಂದ ಚಂದ, ಆಮೇಲೆ ಅವ್ರ ಕೆಲಸನೇ ಬೇರೆ ಇರುತ್ತೆ ನೋಡೋರಿಗೆ. ಒಂದು ನಮ್ಮ ತಳಿಗಳ ಜೊತೆಯೂ ಇವ್ರ ಬ್ರೀಡರ್ ಆಗಿ ಅಂದರೆ ಕ್ರಾಸಿಂಗ್ ಪ್ರಪೋಸ್ ಬ್ರೀಡರ್ ಆಗಿನೂ ಸಾಕಾಣಿಕೆ ಮಾಡ್ಬೋದು. ಬೋಯರ್ ಆಗಲಿ, ಇದು ಹೈದರಾಬಾದ್ ತಳಿ ಆಗಲಿ, ಕಾಶ್ಮೀರಿ ತಳಿ, ವಿಲಾಯಿತಿ ಆಗಲಿ. ಸೊ ಹಂಗಾಗಿ ಭಾಳಷ್ಟು ಜನಕ್ಕೆ ಏನಂತಂದರೆ ಈ ತಳಿಗಳ ಬಗ್ಗೆ ಅಲ್ಲಿ ಗೊತ್ತಿಲ್ಲ. ಹಂಗಾಗಿ ವೀಡಿಯೋ ಮಾಡಿ ತಿಳಿಸ್ಬೇಕಾಗಿತ್ತು, ಯಾರಿಗೆ ಬೇಕಾಗಿತ್ತು ಅಂದರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ವಿಶೇಷ ಅಂತಂದರೆ ನನಗೆ ಖುಷಿ ಅನಿಸಿದ್ದು ಇವೇನು ಕಾಣ್ತಿದ್ದೆ ನೋಡಿ, ವೈಟ್ ಇರೋವಂಥವು ವಿಲಾಯಿತಿ ಅಂತಂದರೆ ಕಾಶ್ಮೀರಿ ತಳಿ. ಇವೊಂದು ವಿಶೇಷವಾಗಿ ನಮ್ಮ ನಾಟಿ ಕುರಿ ಥರನೇ ಆ ಕಡೆನೇ ಕಣ್ಣಂಗೆ ಕಾಣ್ತಾ ಅಂದರೆ ಆಫ್ರಿಕಂದು ಏನು ಆ ಥರ ಕಾಣ್ತಾವಲ್ಲ ತಳಿಗಳು ಆ ಥರ ಕಾಣುತ್ತೆ. ಭಾಳಷ್ಟು ಜನ ಎಲ್ಲ ಈ ಹುಡುಕ ಆಸಕ್ತಿ ಇರೋರು ಭಾಳಷ್ಟು ಜನ ಇದ್ದಾರೆ, ಒಂದೆರಡು ತೊಗೊಂಡೋಗಿ ಸಾಕಾಣಿಕೆ ಮಾಡೋರು. ಬ್ರೀಡಿಂಗ್ ಪರ್ಪೋಸ್ ನೋಡಿ ಕಾಣ್ತಿದ್ದೆ ಯಾವ ಥರ ಇದಾವೆ ಅಂತೇಳಿ, ತುಂಬ ಒಂದು ಪವರ್ಫುಲ್ ಇದಾವೆ ಬ್ರೀಡರ್ಗಳು ಒಟ್ಟನ. ಸೊ ಯಾರೇ ಬೇಕಾಗಿತ್ತು ಅಂದರೆ ಒಂದೊಂದಕ್ಕೆ ಒಂದೊಂದು ರೇಟ್ ಬೇರೆ ಇದೆ ವಿಶೇಷವಾಗಿ ಒಟ್ಟನ. ಜಾಸ್ತಿ ತಂದಿಲ್ಲ ಅವ್ರ ಫಾರ್ಮಲ್ಲಿ, ಅವೊಂದು ಅದೊಂದು ಅದೊಂದು ಆ ಥರ ತಂದಿದ್ದಾರೆ. ಒಂದು ನಾಲ್ಕೈದು ವಿಲಾಯಿತಿ ತಂದಿದ್ದಾರೆ, ಕಾಶ್ಮೀರಿ ತಳಿ, ಆಮೇಲೆ ಒಂದು ಬೋರ್ ಇದೆ, ಬೋಯರ್ ಒಂದಿದೆ, ಆಮೇಲೆ ಉಳಿಕಿದ್ದೇನಂತಂದರೆ ಬ್ರೀಡರ್ಗಳು ಇದಾವೆ ಅಷ್ಟೇ. ಸೊ ಯಾರೇ ಬೇಕಾಗಿತ್ತು ಅಂತಂದರೆ ಅವ್ರಿಗೆ ಬುಕ್ಕಿಂಗ್ ಮಾಡಿ ಏನು ರೇಟ್ ಇದೆ ಅಂತ ಕೇಳ್ಕೊಳ್ಳಿ. ಸೊ ಅದ್ರ ತಕ್ಕಂಗೆ ಕೊಡ್ತಾರೆ ಅವರು. ಲಕ್ಕಿಯವ್ರಿಗೆ ಹೇಳಿದೆ ನಾನು, ನಿಮ್ಗೇನಂತಂದರೆ ಜನರಿಗೆ ಏನಂತಂದರೆ ಅವ್ರಿಗೆ ಏನು ರೇಟ್ ಇದೆ, ಏನು ನೀಡಿದೆ. ಸೊ ಸಾಕಾಣಿಕೆ ಮಾಡೋರು ಆಸಕ್ತಿ ಇರೋರಿಗೆ ಏನಂತಂದರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟಿಗೇಸಿ ಖರೀದಿಸಿ ಅಂತೇಳಿ ಹೇಳಿದ್ದೀನಿ ಅವ್ರಿಗೆ. ಓಕೆ ಸರ್ ಅಂತ ಹೇಳಿದ್ದಾರೆ. ಸೊ ನಿಮಗಷ್ಟೇ, ಯಾರಿಗೆ ಆಸಕ್ತಿ ಇತ್ತು ಅಂತಂದರೆ ಖರೀದಿ ಮಾಡ್ಕೋಬೋದು ನೀವು ಅವ್ರನ್ನ. ಸೊ ಇಷ್ಟೆಲ್ಲ ಹೇಳಿದ್ದೀನಿ, ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ವೀಡಿಯೋ ಮುಗಿಸ್ತಾ ಇದ್ದೀನಿ, ನಮಸ್ಕಾರ.